ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅದು ಎಂಥದ್ದು, ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ. ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು? ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ, ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ 14 ತಿಂಗಳು? ಅವತ್ತು ಕೇವಲ 38 ಜನ ಶಾಸಕರು, ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ, ಏನೇನು ನಡೆಸಿದ್ದೀರಿ ಇವತ್ತು ಹೇಳ್ತಾ ಇದ್ದೀರಿ, ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ 14 ತಿಂಗಳು ಅಂತ ಹೇಳಿ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಯಾತಕ್ಕೆ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ಹೇಳಿ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದಿರಿ ಅಯ್ಯಿಂದಾಗೆ? ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ, ಲೂಟಿ ಹೊಡೆದಿರೋದು? ಅದರಿಂದ ಇಲ್ಲಿ ಪ್ರಶ್ನೆ, ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನು ಮಳೆ ಅನಾಹುತಗಳಾಗಿದೆ, ಮುಂಗಾರಿನ ಮಳೆ ಚೆನ್ನಾಗಾಯಿತು, ತಮಿಳ್ನಾಡಿಗೆ ನೀರು ಹೋಯಿತು, ಸಮುದ್ರಕ್ಕೆ ಹೋಯಿತು, ಕೆರೆಕಟ್ಟೆಗಳು ತುಂಬಿಸ್ತಿಲ್ಲ. ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ, ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಿ. ಇವತ್ತು ನಾವು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಹೊಟ್ಲಾಕೊಳ್ಳೋಕ್ಕೆ ಬಿಡಲಿಲ್ಲ, ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆಕಟ್ಟೆ ತುಂಬಿಸ್ತಿಲ್ಲ. ಇದು ನೀವು ನಡೆಸ್ತಾ ಇರತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ, ಜನಗಳು ಏನು ಹೇಳಿದಿರಲ್ಲ, ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ. ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ, ನನ್ನೇನು ಮಾಡ್ತೀರಿ ಅಂತ ಕೇಳಲಿ ಜನಗಳನ್ನ ಅವರು. ಮೊದಲು ಇಂಥ ಆಡಳಿತ ಕೊಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ಇಂಥ ಆಡಳಿತ ಕೊಟ್ಟು ನನಗೆ ಕ್ಷಮಿಸ್ತಿರೋ ನನ್ನ ಎತ್ತುತ್ತಿರೋ ಜನಗಳನ್ನ ಅವ್ರು ಕೇಳಬೇಕಿದ್ದನಷ್ಟೇ. ಜಾತಿ ಜನಗಣತಿ ಸಂಪುಟದಲ್ಲಿ ಇಷ್ಟು ದಿವಸ ಮಾಡದೇ ಇದ್ದಾರೆ, ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು. ದೇವರೇ ಕಾಪಾಡಬೇಕು, ಏನೋ ಮಾಡಿಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅದು ಎಂಥದ್ದು, ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ. ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು? ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ, ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ 14 ತಿಂಗಳು? ಅವತ್ತು ಕೇವಲ 38 ಜನ ಶಾಸಕರು, ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ, ಏನೇನು ನಡೆಸಿದ್ದೀರಿ ಇವತ್ತು ಹೇಳ್ತಾ ಇದ್ದೀರಿ, ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ 14 ತಿಂಗಳು ಅಂತ ಹೇಳಿ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಯಾತಕ್ಕೆ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ಹೇಳಿ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದಿರಿ ಅಯ್ಯಿಂದಾಗೆ? ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ, ಲೂಟಿ ಹೊಡೆದಿರೋದು? ಅದರಿಂದ ಇಲ್ಲಿ ಪ್ರಶ್ನೆ, ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನು ಮಳೆ ಅನಾಹುತಗಳಾಗಿದೆ, ಮುಂಗಾರಿನ ಮಳೆ ಚೆನ್ನಾಗಾಯಿತು, ತಮಿಳ್ನಾಡಿಗೆ ನೀರು ಹೋಯಿತು, ಸಮುದ್ರಕ್ಕೆ ಹೋಯಿತು, ಕೆರೆಕಟ್ಟೆಗಳು ತುಂಬಿಸ್ತಿಲ್ಲ. ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ, ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಿ. ಇವತ್ತು ನಾವು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಹೊಟ್ಲಾಕೊಳ್ಳೋಕ್ಕೆ ಬಿಡಲಿಲ್ಲ, ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆಕಟ್ಟೆ ತುಂಬಿಸ್ತಿಲ್ಲ. ಇದು ನೀವು ನಡೆಸ್ತಾ ಇರತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ, ಜನಗಳು ಏನು ಹೇಳಿದಿರಲ್ಲ, ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ. ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ, ನನ್ನೇನು ಮಾಡ್ತೀರಿ ಅಂತ ಕೇಳಲಿ ಜನಗಳನ್ನ ಅವರು. ಮೊದಲು ಇಂಥ ಆಡಳಿತ ಕೊಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ಇಂಥ ಆಡಳಿತ ಕೊಟ್ಟು ನನಗೆ ಕ್ಷಮಿಸ್ತಿರೋ ನನ್ನ ಎತ್ತುತ್ತಿರೋ ಜನಗಳನ್ನ ಅವ್ರು ಕೇಳಬೇಕಿದ್ದನಷ್ಟೇ. ಜಾತಿ ಜನಗಣತಿ ಸಂಪುಟದಲ್ಲಿ ಇಷ್ಟು ದಿವಸ ಮಾಡದೇ ಇದ್ದಾರೆ, ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು.